Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರೀತು ಬರೀ ಕೈಯಲ್ಲಿ ಬರ್ತಾ ಇದೆಯಾ? ಮಗು ಎಲ್ಲಿ ಪ್ರೀತು? ಕಿಶ್ ಬಂದ್ರೆ ಮಗು ಸಿಗ್ಲಿಲ್ವಾ? ಅನುಷ್ಕಾ ಮನೆಗೆ ಹೋಗಿದ್ವಿ, ಬೀಗ ಹಾಕಿತ್ತು. ನನ್ನನ್ನು ಕಿಡ್ನಾಪ್ ಮಾಡಿದಾಗ ನನ್ನ ಬಾಯಿ ಕಟ್ಟಿ ಕೂಡ ಹಾಕಿದ್ಲು. ಅವಳು ಮಾತ್ರ ಆರಾಮಾಗಿ ಹೋಗಿ ಬಂದು ಮಾಡ್ತಿದ್ಲು. ಈಗಲೂ ಅದೇ ಥರ ಮಾಡಿದ್ರೆ? ಅದೇ ಯೋಚನೆಯಲ್ಲಿ ಕಳ್ದಾರಲ್ಲಿ ಮನೆ ಒಳಗೆ ನುಗ್ಗಿದ್ವಿ ಅಪ್ಪ. ಆದರೆ ಮನೆಯೊಳಗೆ ಫುಲ್ ಖಾಲಿನೇ ಇತ್ತು. ಲಾಸ್ಟ್ ಟೈಮ್ ನಾನು ಅವಳನ್ನ ಅದೇ ಮನೆ ಹತ್ರ ಹಿಡಿದು ಹಾಕಿದ್ದೆ. ಇನ್ನೇನು ಸಿಕ್ಕಾಕೊಂಡ್ಲು ಅನ್ನೋಷ್ಟೊತ್ತಿಗೆ ಜಸ್ಟ್ ಮಿಸ್ ಆಗಿದ್ಲು. ಒಂದ್ಸಲ ಅವಳು ಮತ್ತೆ ಅದೇ ಮನೆ ಹತ್ರ ಹೋಗಲ್ಲ ಅಂತ ಅಂದ್ಕೊಂಡೆ. ಆದರೆ ನಾನು ಯೋಚನೆ ಮಾಡಿದ ಥರನೇ ಅವಳು ಯೋಚನೆ ಮಾಡಿ ಎಲ್ಲಾದರೂ ಮತ್ತೆ ಮಗುನ ಅದೇ ಮನೆ ಹತ್ರ ತೊಗೊಂಡು ಹೋಗಿರ್ಬೋದು ಅಂತ ಅಲ್ಲಿ ಹೋಗಿ ನೋಡಿದ್ವಿ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಅಷ್ಟೇ ಇಲ್ಲ, ಅನುಷ್ಕಾ ಮುಂಚೆ ಅರಸನಕೋಟೆಗೆ ಬಂದು ಹೋಗಿ ಮಾಡ್ತಿದ್ದಾಗ ಅವಳ ಮೆಂಟಾಲಿಟಿ ಏನಂತ ಅರ್ಥ ಆಗಿತ್ತು. ಹಾಗಾಗಿ ಅವಳು ಓಡಾಡ್ಬೋದು ಅನ್ನೋ ಥರ ಎಲ್ಲ ಜಾಗಗಳು, ರೆಸ್ಟೋರೆಂಟ್ಗಳು ಗಲ್ಲಿ ಗಲ್ಲಿ ನೋಡ್ಕೋದ್ವಿ. ಆದರೂ ಪತ್ತೇನೇ ಇಲ್ಲ. ಆ ಅನುಷ್ಕಾ ನನ್ನನ್ನು ಕಿಡ್ನಾಪ್ ಮಾಡಿದ್ಲು, ಸಹಿಸ್ಕೊಂಡೆ. ಆದರೆ ನಮ್ಮ ಮೊಮ್ಮಗನ್ನ ಕರ್ಕೊಂಡು ಹೋಗಿದ್ದಾಳೆ, ಇದನ್ನು ಮಾತ್ರ ಸಹಿಸ್ಕೊಳಲ್ಲ. ಅನುಷ್ಕಾ ನನ್ನ ಮೊಮ್ಮಗನ ಮುಟ್ಟಿ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಲು. ಒಂದ್ಸಲ ಸೇಫ್ ಆಗಿ ನಮ್ಮ ಕೈಗೆ ಸಿಕ್ಬಿಡ್ಲಿ, ಆಮೇಲೆ ಬಿಡಿಸ್ತೀನಿ ಆ ಅನುಷ್ಕಾ ಗ್ರಹಚಾರ. ನಮ್ಮ ಮಗು ಸೇಫ್ ಆಗಿ ನಮ್ಮ ಕೈಗೆ ಸಿಗುತ್ತಲ್ವಾ? ನನ್ನ ಮಗು ಒಂದು ಕ್ಷಣ ನನ್ನ ಕಣ್ಮುಂದೆ ಇಲ್ಲ ಅಂದ್ರೂ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಇವತ್ತು ನನ್ನ ಮಗುನ ನೋಡಿ 12 ಗಂಟೆ ಕಳೀತಾ ಬಂತು. ಇವತ್ತು ನಿನ್ನ ಅಣ್ಣನ ಸ್ಥಾನದಲ್ಲಿ ನಿಂತು ನಾನು ಮಾತು ಕೊಡ್ತಾ ಇದ್ದೀನಿ. ನಾಮಕರಣಕ್ಕೆ ಇನ್ನು 5 ದಿನ ಇದೆ. ಅಷ್ಟರೊಳಗೆ ನಿನ್ನ ಮಗು ನಿನ್ನ ಮಡಲಲ್ಲಿರುತ್ತೆ. ಯಜಮಾನ್ರ ಯಾವ ಧೈರ್ಯದ ಮೇಲೆ ಜನನಿಗೆ ಮಾತು ಕೊಟ್ಟರೋ ಗೊತ್ತಿಲ್ಲ, ಆದರೆ ಯಜಮಾನ್ರು ಯಾವತ್ತೂ ಕೊಟ್ಟು ಮಾತಕ್ಕೆ ತಪ್ಪಲ್ಲ, ಅದೇ ನನಗೆ ಧೈರ್ಯ. ಆದರೆ ಯಜಮಾನ್ರು ಭಾಷೆ ಕೊಟ್ಟಿದ್ದು ನಾಮಕರಣದ ವೇಳೆಗೆ ನಿನ್ನ ಮಡ್ಲಲ್ಲಿರುತ್ತೆ ಅಂತ. ಯಜಮಾನ್ರು ಮಗುನ ಯಾವತ್ತು ಕರ್ಕೊಂಡು ಬರ್ಬೋದು? ಹೇಗೆ? ನನ್ನ ಮಗು ಕಾಣೆಯಾಗಿ ಗಂಟೆಗಳೇ ಕಳೆದ್ವು. ಎಲ್ಲಿದೆಯೋ, ಹೇಗಿದೆಯೋ ದೇವ್ರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.